Hello everyone, this is the continuation part of chapter number 2, that is Boolean algebra. Already in the last session I explained or I solved so many problems, means 4 problems. Now I want to solve the last problem, that is 5th problem in this video. Okay, now I want to solve the 5th problem solution. Just find the minimum SOP expression of f of a comma b comma c comma d is equal to summation m of 7, 9, 10, 11, 12, 13, 14, 15. ಈಗ ಏನು ಮಾಡಬೇಕು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಫೈಂಡ್ ಮಾಡಬೇಕು ಯೂಸಿಂಗ್ ಕಾರ್ನಾಫ್ ಮ್ಯಾಪ್, ಅಂದರೆ ಯೂಸಿಂಗ್ ಕೆ ಮ್ಯಾಪ್ ನಾನು ಸಾಲ್ವ್ ಮಾಡಬೇಕು. ಹೌದಾ, ಯೂಸಿಂಗ್ ಕೆ ಮ್ಯಾಪ್ ನಾನು ಸಾಲ್ವ್ ಮಾಡಬೇಕು ಅಂತಂದಾಗ ನಾನು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ವೇರಿಯೇಬಲ್ಸ್ ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ವೇರಿಯೇಬಲ್ಸ್ ಎಷ್ಟಿದ್ದಾವೆ, 4 ಇದ್ದಾವೆ. ಅಂದರೆ ನಾನು ಎಷ್ಟು ಸ್ಪೇಸ್ ಕೆ ಮ್ಯಾಪ್ ಅನ್ನು ಡ್ರಾ ಮಾಡಬೇಕು, ಇಲ್ಲಿ 4 ಸ್ಪೇಸ್ ಕೆ ಮ್ಯಾಪ್ ಅನ್ನು ಡ್ರಾ ಮಾಡಬೇಕು. ಹೌದಾ, 4 ಸ್ಪೇಸ್ ಅನ್ನು ಕೆ ಮ್ಯಾಪ್ ಅನ್ನು ಡ್ರಾ ಮಾಡ್ತಿದ್ದೀನಿ. How many variables are there in this problem? 4 variables, A, B, C, D. Write A, B one side and C, D one side. One side A, B at the end of the poly. One side C, D at the end of the poly. 0, 0, 0, 1, 1, 1, 1, 0, 0, 0, 0, 1, 1, 1, 1, 0. How the? Binary numbers are not the same. ನೆಕ್ಸ್ಟ್ ನಾನೇನು ಬರೀಬೇಕು, ಕಾಂಪ್ಲಿಮೆಂಟ್ ವೇರಿಯೇಬಲ್, ನಾನ್ ಕಾಂಪ್ಲಿಮೆಂಟ್ ವೇರಿಯೇಬಲ್, ಅನ್ ಕಾಂಪ್ಲಿಮೆಂಟ್ ವೇರಿಯೇಬಲ್. ಹೌದಾ, ಜಸ್ಟ್ ವೇರಿಯೇಬಲ್ಸ್ ಅನ್ನ ಬರ್ಕೊಳ್ಳಿ ಆಸ್ ಇಟ್ ಈಸ್, ಎಲ್ಲದಕ್ಕೂ ಸೇಮ್ ಬರೀರಿ. ಜಸ್ಟ್ 0 ಇದ್ದಲ್ಲಿ ಬಾರ್ ಅಪ್ಲೈ ಮಾಡಿ, 0 ಇದ್ದಲ್ಲಿ ಬಾರ್ ಅಪ್ಲೈ ಮಾಡಿ, 0 ಇದ್ದಲ್ಲಿ ಬಾರ್ ಅಪ್ಲೈ ಮಾಡಿ, 0 ಇದ್ದಲ್ಲಿ ಬಾರ್ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಎಲ್ಲೂ 0 ಕಾಣಿಸ್ತಾ ಇಲ್ಲ, ಸೊ ನಾನು ಬಾರ್ ಹಾಕಿಲ್ಲ. ಇಲ್ಲಿ 0 ಕಾಣಿಸ್ತಿದೆ, ಎಲ್ಲಿ ಫಸ್ಟ್ಗೆ ಎ ಬಾರ್ ಹಾಕಿದ್ದೀನಿ ಇಲ್ಲಿ, ಆಮೇಲೆ 0 ಕಾಣಿಸ್ತಿದೆ ಬಿ ಬಾರ್ ಹಾಕಿದ್ದೀನಿ. ಅಂದರೆ ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಎ ಬಿ ಬಾರ್. ಹೌದಾ, ಇಲ್ಲಿಯೂ ಕೂಡ ಅದೇ ರೀತಿ ಬರ್ಕೊಳ್ಳಿ. 0 0 ಇದ್ದಲ್ಲಿ ಬಾರ್ ಬಾರ್ ಅಪ್ಲೈ ಮಾಡಿ, ಬಾರ್ ಬಾರ್, ಸಿ ಬಾರ್ ಬಿ ಬಾರ್, ಸಿ ಬಾರ್ ಡಿ, ಸಿ ಡಿ ಸಿ ಡಿ ಬಾರ್. ಈಗ ನಾನು ಏನು ಮಾಡಬೇಕು, ನಂಬರ್ ಸ್ಕೀಮ್ ಅನ್ನು ಬರಿತಾ ಹೋಗಬೇಕು. ನಂಬರ್ ಸ್ಕೀಮ್ ಅನ್ನು ನಾನು ಹೇಗೆ ಬರಿತಾ ಹೋಗಬೇಕು ಅಂತಂದರೆ, ಎಲ್ಲ ಕೆ ಮ್ಯಾಪ್ ಇದ್ದು ಸೇಮ್, 0, 1, 2, 3, 4, 5, 6, 7, 8, 9, 10, 11, 12, 13, 14, 15. ಹೌದಾ, ನಂಬರ್ ಸ್ಕೀಮ್ ಅನ್ನು ಹಾಕಿದ್ರು. ಈಗ ನಾನು ನೆಕ್ಸ್ಟ್ ಮಾಡಬೇಕಾಗಿರುವಂತಹ ಸ್ಟೆಪ್ ಯಾವುದು, ಇಲ್ಲಿ ಯಾವ ನಂಬರ್ಸ್ ಅನ್ನು ಕೊಟ್ಟಿದ್ದೀನಲ್ಲ ಆ ನಂಬರ್ಸ್ ಅನ್ನ ನಾನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಹೌದಾ, ಯಾವುದೋ ನಂಬರ್ಸ್ ಇದು 7, 9, 10, 11, 12, 13, 14, 15. ಇನ್ನ 7th ನಂಬರ್ಸ್ಗೆ ಯು ಶುಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 9th ನಂಬರ್ಸ್ಗೆ ಯು ಶುಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 10th ನಂಬರ್ಸ್ಗೆ ಯು ಶುಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 11th ನಂಬರ್ಸ್ಗೆ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 12th ನಂಬರ್ಸ್ಗೆ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 13th ನಂಬರ್ಸ್ಗೆ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 14th ನಂಬರ್ಸ್ಗೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ಇನ್ ದ 15th ನಂಬರ್ಸ್ಗೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 1. ರೆಸ್ಟ್ ಅದರ್ ಸ್ಕೇರ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ದ ನಂಬರ್ 0. ಇಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 0. ನೋಡಿ, 1, 1, 1 ಅಂತ ಹೇಳಿ ಬರೆದಿದ್ದೀನಿ. ಮಿಕ್ಕಿದ್ದು ಎಲ್ಲ ಸ್ಕೇರ್ಸ್ ಅನ್ನು ನಾನು ಏನು ಮಾಡಬೇಕು, 0 ಅಂತ ಹೇಳಿ ರಿಪ್ರೆಸೆಂಟ್ ಮಾಡಲೇಬೇಕು. ಹೌದಾ, ಈಗ ಈ ನಂಬರ್ ಎಲ್ಲಿದ್ದಾವೆ ಆ ಎಲ್ಲ ಸ್ಕೇರ್ಸ್ ಇದು ನಾನು ಏನಂತ ರಿಪ್ರೆಸೆಂಟ್ ಮಾಡಿದೆ, 1 ಅಂತ ಹೇಳಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಹೌದಾ, ಉಳಿದಿದ್ದು ಸ್ಕ್ವೇರ್ಸ್ ಅನ್ನು ಏನಂತ ರಿಪ್ರೆಸೆಂಟ್ ಮಾಡಿದ, 0 ಅಂತ ಹೇಳಿ ರಿಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ವಾಟ್ ಈಸ್ ದ ವರ್ಕ್ ಆಫ್ ದಿಸ್ ಕೆ ಮ್ಯಾಪ್, ನೆಕ್ಸ್ಟ್ ನಾನು ಏನು ಮಾಡಬೇಕು, ಇಲ್ಲಿ ಗ್ರೂಪ್ಸ್ ಅನ್ನು
ಮಾಡಬೇಕು ಗ್ರೂಪ್ಸ್ ಅನ್ನು ಹೇಗೆ ಮಾಡಬೇಕು ಜಸ್ಟ್ ಸೀ ವೆದರ್ ಎನಿ ಆಕ್ಟೇಟ್ ಇಸ್ देयर ಇನ್ ದಿಸ್ ಕೆ ಮ್ಯಾಪ್ ಆಬ್ಸರ್ವ್ ಫಾರ್ ದಿ ಆಕ್ಟೇಟ್ ಆಕ್ಟೇಟ್ ಮೀನ್ಸ್ ವಾಟ್ 8 ಅಡ್ಜಸೆಂಟ್ ಒನ್ಸ್ ಆರ್ देयर ನೋ ಹಿಯರ್ देयर ಇಸ್ ಎ ನೋ 8 ಅಡ್ಜಸೆಂಟ್ ಒನ್ಸ್ ಆರ್ देयर ಸೋ ಆಕ್ಟೇಟ್ ಇಸ್ ನಾಟ್ ಪಾಸಿಬಲ್ ಇನ್ ದಿಸ್ ಕೆ ಮ್ಯಾಪ್ ಇಫ್ ಆಕ್ಟೇಟ್ ಇಸ್ ನಾಟ್ ಪಾಸಿಬಲ್ ಇನ್ ದಿಸ್ ಕೆ ಮ್ಯಾಪ್ ಗೋ ಫಾರ್ ಇಲ್ಲಿಯೂ ಕೂಡ ನನಗೆ 4 ಅಡ್ಜಸೆಂಟ್ ಒನ್ಸ್ ಇದಾವೆ ನೆಕ್ಸ್ಟ್ ನನಗೆ ಇನ್ನೊಂದು ಕಡೆ ಪಾಸಿಬಿಲಿಟಿ ಇದೆ ಹೌದಾ ಎಲ್ಲಿ ಪಾಸಿಬಿಲಿಟಿ ಇದೆ ಅಂತಂದ್ರೆ ಇಲ್ಲಿಯೂ ಕೂಡ 4 ಅಡ್ಜಸೆಂಟ್ ಒನ್ಸ್ ಇದಾವೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ನಾನು ಬಂದು ಬಂದದ ಚಾಪೀಸ್ ಅನ್ನು ತಗೊಂಡಿದ್ದೀನಿ ಒಂದು ಕಡೆಗೆ ಪಿಂಕ್ ಕಲರ್ ದಿಂದ ಯೂಸ್ ಮಾಡಿದ್ದೀನಿ ಒಂದು ಕಡೆಗೆ ಗ್ರೀನ್ ಕಲರ್ ಅನ್ನು ಯೂಸ್ ಮಾಡಿದ್ದೀನಿ ಮತ್ತೊಂದು ಕಡೆಗೆ ಬ್ಲೂ ಕಲರ್ ಅನ್ನು ಯೂಸ್ ಮಾಡಿದ್ದೀನಿ ಈ ಮೂರು ಕ್ವಾಡ್ ನಾನು ಏನು ಮಾಡಿದ್ದೀನಿ ರಿಪ್ರೆಸೆಂಟ್ ಮಾಡಿದ್ದೀನಿ ಮತ್ತೆ ಎಲ್ಲಾದ್ರೂ ನಿಮಗೆ ಕ್ವಾಡ್ ಆಗುತ್ತಾ ಇಲ್ಲ देयर इज नो ಪಾಸಿಬಿಲಿಟಿ ಟು ಮೇಕ್ ಅ ಕ್ವಾಡ್ ನೆಕ್ಸ್ಟ್ ಗೋ ಫಾರ್ ಪೇರ್ ಇಫ್ ಎನಿ ಪೇರ್ಸ್ ಆರ್ देयर ಇನ್ ದಿಸ್ ಕೇ ಮ್ಯಾಪ್ ನೋ ನೋ अदर ಪೇರ್ಸ್ ಆರ್ देयर ಇನ್ ದಿಸ್ ಕೇ ಮ್ಯಾಪ್ बिकॉज ನೋಡಿ ನಿಮಗೆ ಅಡ್ಜಸ್ಟಿಂಗ್ ಟು ಒನ್ಸ್ ಎಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಜಸ್ಟ್ ಆಬ್ಸರ್ವ್ ಹಿಯರ್ 1 1 ಇದನ್ನ ನಾನು ಏನು ಅಂತ ಮಾಡಬಹುದು ಒಂದು ಪೇರ್ ಅಂತ ಹೇಳಿ ಮಾಡಬಹುದು ಇಲ್ಲಿ ನೋಡಿ ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್ ಬರುತ್ತೆ ದಿಸ್ ಒನ್ ಇಸ್ ಓವರ್ಲ್ಯಾಪ್ಡ್ ಬೈ ಅದರ್ ಗ್ರೂಪ್ಸ್ ಆಲ್ಸೋ ಈ ಒನ್ ಈ ಕ್ವಾಡಿಗೂ ಕೂಡ ರಿಲೇಟೆಡ್ ಇದೆ ಈ ಕ್ವಾಡಿಗೂ ಕೂಡ ರಿಲೇಟೆಡ್ ಇದೆ ಈ ಕ್ವಾಡಿಗೂ ರಿಲೇಟೆಡ್ ಇದೆ ಮೋರ್ ದನ್ ಒನ್ಸ್ ದಿಸ್ ಒನ್ ಇಸ್ ಯೂಸ್ಡ್ ಫಾರ್ ದೀಸ್ ಮೆನಿ ಗ್ರೂಪ್ಸ್ ದಿಸ್ ಇಸ್ ನಥಿಂಗ್ ಬಟ್ ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಹೌದಾ ಈ ಒಂದು ಓವರ್ಲ್ಯಾಪ್ ಆಗಿದೆ ಯಾವುದೇ ಗ್ರೂಪ್ ಇಂದ ಇದು ಎಲ್ಲಾ ಗ್ರೂಪ್ಸ್ ಇಂದ ಒಂದು ಓವರ್ಲ್ಯಾಪ್ ಆಗಿದೆ ಜಸ್ಟ್ ರಿಕಾಲ್ ಆಲ್ ದೋಸ್ ಗ್ರೂಪ್ಸ್ ಹೌದಾ ಬಟ್ ನಾನು ಏನು ಮಾಡಿದ್ದೀನಿ ಇದು ಒಂದನ್ನು ಮಾತ್ರ ನನಗೆ ಸೆಪರೇಟ್ ಆಗಿ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಇದು ಒಂದನ್ನು ಮಾಡಿದಾಗ ನನಗೆ ಇಲ್ಲಿ ಸಿಂಪ್ಲಿಫೈಡ್ ವರ್ಷನ್ ನಲ್ಲಿ 4 ವೇರಿಯೇಬಲ್ಸ್ ಉಳಿತವೆ ಬಟ್ ಇದನ್ನು ನಾನು ಪೇರ್ ಮಾಡ್ಕೊಂಡಾಗ ನನಗೆ 3 ವೇರಿಯೇಬಲ್ಸ್ ಮಾತ್ರ ಉಳಿತವೆ ಅದಕ್ಕೆ ನಾನು ಏನು ಮಾಡಬೇಕು ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ಸ್ ಅನ್ನು ಫೈಂಡ್ ಔಟ್ ಮಾಡಕ್ಕೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ಹೌದಾ ಇಲ್ಲಿ ಒಂದು ಪೇರ್ ಆಯ್ತು ರೈಟ್ ನೆಕ್ಸ್ಟ್ ರೈಟ್ ದ ಸೊಲ್ಯೂಷನ್ ಫಾರ್ ಕ್ವಾಡ್ 1 ರೈಟ್ ದ ಸೊಲ್ಯೂಷನ್ ಫಾರ್ ಕ್ವಾಡ್ 2 ರೈಟ್ ದ ಸೊಲ್ಯೂಷನ್ ಫಾರ್ ಕ್ವಾಡ್ 3 ಆಸ್ ವೆಲ್ ಆಸ್ ರೈಟ್ ದ ಸೊಲ್ಯೂಷನ್ ಫಾರ್ ಒಂದು ಪೇರ್ ಹೌದಾ ಈಗ ನೋಡಿ ಕ್ವಾಡ್ 1 ಯಾವುದನ್ನ ಕನ್ಸಿಡರ್ ಮಾಡ್ತಿದ್ದೀನಿ ಈ ಕ್ವಾಡ್ ಅನ್ನು ಕನ್ಸಿಡರ್ ಮಾಡ್ತಿದ್ದೀನಿ ಹೌದಾ ಈ ಬಾರ್ ಈ ನಾಲ್ಕು ವೇರಿಯೇಬಲ್ಸ್ ಗೆ ಮತ್ತೆ ಈ ವೇರಿಯೇಬಲ್ ಗೆ ಮಾತ್ರ ರಿಲೇಟೆಡ್ ಇದೆ ಅಂದ್ರೆ ಎ ಬಿ ಇದು ಯಾವ ಟರ್ಮ್ ಜೊತೆ ಯಾವ ಕನೆಕ್ಟ್ ಆಗಿದೆನಾ ಇಲ್ಲ ಸೋ ರೈಟ್ ಎ ಬಿ ಆಸ್ ಇಟ್ ಇಸ್ ಇಲ್ಲಿ ನಾಲ್ಕು ಟರ್ಮ್ಸ್ ಇದೆ ಈ ಎರಡು ಟರ್ಮ್ ಅನ್ನು ಈ ಎರಡು ಟರ್ಮ್ ಅನ್ನು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಈ ಎರಡು ಟರ್ಮ್ ಇಂದ ಬಂದ ಆನ್ಸರ್ ಅನ್ನು ಈ ಎರಡು ಟರ್ಮ್ ಇಂದ ಬಂದ ಆನ್ಸರ್ ಅನ್ನು ಕನ್ಸಿಡರ್ ಮಾಡಬೇಕು ಸಿ ಬಾರ್ ಕಾಮನ್ ಟರ್ಮ್ ಬಿ ಬಾರ್ ಟು ಬಿ ಪ್ರಾಜೆಕ್ಟ್ ಆಗುತ್ತೆ ಇಲ್ಲಿ ಸಿ ಸಿ ಕಾಮನ್ ಟರ್ಮ್ ಡಿ ಬಾರ್ ಟು ಡಿ ಟ್ರಾನ್ಸ್ಲೇಟ್ ಆಗುತ್ತೆ ಇಲ್ಲಿ ಸಿ ಬಾರ್ ಟು ಸಿ ಟ್ರಾನ್ಸ್ಲೇಟ್ ಆಗುತ್ತೆ देयर इज नो टर्म टू ರೈಟ್ ಹಿಯರ್ ಅಂದ್ರೆ ಕ್ವಾಡ್ ಬಂದಿದ್ದು ನನಗೆ ಸಿಂಪ್ಲಿಫೈಡ್ ಟರ್ಮ್ ಏನು ಎಬಿ ಮಾತ್ರ ಎಬಿ ಮಾತ್ರ ನಾನು ಏನು ಮಾಡಿದ್ದೀನಿ ಇಲ್ಲಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಕ್ವಾಡ್ 2 ಯಾವುದನ್ನ ನಾನು ಕ್ವಾಡ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದೀನಿ ಇದನ್ನ ಕ್ವಾಡ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದೀನಿ ಇದನ್ನ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದೀನಿ ಇದನ್ನ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದೀನಿ ಇದನ್ನ 3 ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದೀನಿ ಹೌದಾ 1 2 3 ಈಗ ನಾನು ಸೆಕೆಂಡ್ ಕ್ವಾಡ್ ಸಿಂಪ್ಲಿಫಿಕೇಶನ್ ಮಾಡಬೇಕು ಸೆಕೆಂಡ್ ಕ್ವಾಡ್ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂತಂದಾಗ ಸೆಕೆಂಡ್ ಕ್ವಾಡ್ ಯಾವ ಟರ್ಮ್ಸ್ ಗೆ ರಿಲೇಟೆಡ್ ಇದೆ ಅಂತ ಹೇಳಿ ಚೆಕ್ ಮಾಡಬೇಕು ಒಂದು ಎ ಬಿ ಟರ್ಮ್ ಎ ಬಿ ಬಾರ್ ಟರ್ಮ್ ಸಿ ಬಾರ್ ಬಿ ಟರ್ಮ್ ಸಿ ಬಿ ಟರ್ಮ್ ಈ ನಾಲ್ಕು ಟರ್ಮ್ಸ್ ಗೆ ರಿಲೇಟೆಡ್ ಇದೆ ಹೌದಾ ಇಲ್ಲಿ ನನಗೆ ಕಾಮನ್ ಟರ್ಮ್ ಏನು ಎ ಬಿ ಬಾರ್ ಟು ಬಿ ಆರ್ ಬಿ ಟು ಬಿ
ಮತ್ತೊಂದು ಈ ಟರ್ಮ್ ನೆಕ್ಸ್ಟ್ ಈ ಟರ್ಮ್ ಮತ್ತೆ ಈ ಟರ್ಮ್ ಸಿ ರಿಲೇಟ್ ಆಗಿದೆ ಹೌದಾ ಅಂದ್ರೆ ಈ ಕ್ವಾಡ್ ab ಮತ್ತೆ ab ಬಾರ್ cd ಮತ್ತೆ cd ಬಾರ್ ಟರ್ಮ್ ಸಿ ಗೆ ರಿಲೇಟೆಡ್ ಇದೆ ಹೌದಾ ಅಂದ್ರೆ ಜಸ್ಟ್ ಸಿ ಹಿಯರ್ a ಇಸ್ ಅ ಕಾಮನ್ ಟರ್ಮ್ b ಟು b ಬಾರ್ ಗೆಟ್ ಟ್ರಾಂಜಿಟೆಡ್ ಹಿಯರ್ ಆಲ್ಸೋ cc ಇಸ್ ಅ ಕಾಮನ್ ಟರ್ಮ್ ರೈಟ್ ದಿಸ್ c ಇಸ್ ಹಿಯರ್ ಅಂಡ್ b ಟು d ಬಾರ್ ಇಸ್ ಟ್ರಾಂಜಿಟೆಡ್ ಅಂದ್ರೆ ಈ ಕ್ವಾಡ್ ಇದಕ್ಕೆ ಸಿಂಪ್ಲಿಫೈಡ್ ಆನ್ಸರ್ ಏನು ಬರುತ್ತೆ ac ac ಹೆಂಗ್ ಬಂತು ಅಂತ ಅಂದಾಗ a a ಕಾಮನ್ ಟರ್ಮ್ ಆಗುತ್ತೆ a ಆಸ್ ಇಟ್ ಇಸ್ ಇಲ್ಲಿ b b ಬಾರ್ ಟ್ರಾಂಜಿಟ್ ಆಗುತ್ತೆ ಇಲ್ಲಿ ಕೂಡ c ಕಾಮನ್ ಟರ್ಮ್ ಇರುತ್ತೆ c ನ ಬರ್ಕೊಳ್ಳಿ d b ಬಾರ್ ಟ್ರಾಂಜಿಟ್ ಆಗುತ್ತೆ ಯಾಕಂದ್ರೆ ಕಾಂಪ್ಲಿಮೆಂಟೆಡ್ ಟು ಅನ್ ಕಾಂಪ್ಲಿಮೆಂಟೆಡ್ ಮತ್ತೆ ಅನ್ ಕಾಂಪ್ಲಿಮೆಂಟೆಡ್ ಟು ಕಾಂಪ್ಲಿಮೆಂಟೆಡ್ ಆಗುತ್ತೆ ಈಗ ನೋಡಿ ಮೂರು ಕ್ವಾಡ್ ನಿಮಗೆ ಸಿಂಪ್ಲಿಫೈಡ್ ಆನ್ಸರ್ ಅನ್ನು ಬರೆದಿದ್ದೀನಿ ನೆಕ್ಸ್ಟ್ ಉಳಿದಿರೋದೇನು ಒಂದು ಪೇರ್ ಈ ಪೇರ್ ಅನ್ನು ನಾನು ಸಿಂಪ್ಲಿಫಿಕೇಶನ್ ಮಾಡಬೇಕು ಪೇರ್ ಅನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಬರೋ ಆನ್ಸರ್ ಎಷ್ಟು ವೇರಿಯೇಬಲ್ಸ್ ಆಗಿರಬೇಕು ಮೂರು ವೇರಿಯೇಬಲ್ಸ್ ಆಗಿರಬೇಕು ಹೌದಾ ಈ ಪೇರ್ ನಲ್ಲಿ ಈ ಟರ್ಮ್ ಮತ್ತೆ ಈ ಎರಡು ಟರ್ಮ್ಸ್ ರಿಲೇಟೆಡ್ ಇದೆ ಹೌದಾ a ಬಾರ್ a ಟ್ರಾಂಜಿಟ್ ಆಗುತ್ತೆ b ಕಾಮನ್ ಉಳಿಯುತ್ತೆ ಇಲ್ಲಿ ನೋಡಿ a ಬಾರ್ a ಟ್ರಾಂಜಿಟ್ ಆಗುತ್ತೆ b ಏನಾಗುತ್ತೆ ಕಾಮನ್ ಉಳಿಯುತ್ತೆ ಸೊ b ನ ಬರ್ಕೊಳ್ಳಿ ಇಲ್ಲಿ c d ಇದು ಯಾವ ಟರ್ಮ್ ಜೊತೆನೂ ಟ್ರಾಂಜಿಟ್ ಆಗಲ್ಲ ಸೊ c d ಆಸ್ ಇಟ್ ಇಸ್ ಬರಿಬೇಕು ಜಸ್ಟ್ ಸೀ ದಿಸ್ ಕೇಮ್ ಆಪ್ ಸೀ ದಿಸ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಿಮಗೆ ತುಂಬಾ ಕನ್ಫ್ಯೂಸ್ ಆಗಬಹುದು ಯಾಕಂದ್ರೆ ಇಲ್ಲಿ ನಿಮಗೆ ಮೂರು ಕ್ವಾಡ್ ಇದಾವೆ ಒಂದು ಪೇರ್ ಇದೆ ಜಸ್ಟ್ ಸಿ ಕೇರ್ಫುಲಿ ಹಿಯರ್ ಫೋರ್ ಎಡ್ಜಸೆಂಟ್ ಒನ್ಸ್ ಆರ್ ದೇರ್ ಸೊ ಮಾರ್ಕ್ ಇಟ್ ಆಸ್ ಒನ್ ಕ್ವಾಡ್ ಹಿಯರ್ ಆಲ್ಸೋ ಫೋರ್ ಎಡ್ಜಸೆಂಟ್ ಒನ್ಸ್ ಆರ್ ದೇರ್ ಮಾರ್ಕ್ ಇಟ್ ಆಸ್ ಒನ್ ಕ್ವಾಡ್ ಹಿಯರ್ ಫೋರ್ ಎಡ್ಜಸೆಂಟ್ ಒನ್ಸ್ ಆರ್ ದೇರ್ ಮಾರ್ಕ್ ಇಟ್ ಆಸ್ ಒನ್ ಕ್ವಾಡ್ ಟೋಟಲ್ ತ್ರೀ ಕ್ವಾಡ್ಸ್ ಆರ್ ದೇರ್ ಇನ್ ದಿಸ್ ಕೇಮ್ ಹೌದಾ ಈ ದೀಸ್ ಟೂ ಒನ್ಸ್ ಆರ್ ಓವರ್ಲ್ಯಾಪ್ for this quad these two ones are overlap for this quad these two ones are overlap for this quad these two ones are overlap for this quad this one is overlap for this pair ಇಲ್ಲಿ ಎಲ್ಲಾ ones ಕೂಡ overlap ಆಗಿದವೆ overlapping groups concept ಅಲ್ಲಿ ಹೇಳಿದಿನಿ one is used for so many groups or one is used by other groups ಒಂದಕ್ಕಿಂತ ಇನ್ನೊಂದು ಗ್ರೂಪಿಗೆ ಜಾಸ್ತಿ ನಿಮಗೆ ಗ್ರೂಪ್ ಆಯಿತು ಅಂದ್ರೆ ಆ ಒಂದನ್ನು ನಾವು ಏನಂತ ಕರಿಬಹುದು ಓವರ್ ಲ್ಯಾಪ್ ಆಗಿದೆ ಅಂತ ಹೇಳಿ ಕರಿಬಹುದು ಹೌದಾ ಮೂರು ಕ್ವಾಡ್ ಇದಾವೆ ಒಂದು ಪೇರ್ ಇದೆ ಕ್ವಾಡ್ ಒನ್ ಆನ್ಸರ್ ಎ ಬಿ ಕ್ವಾಡ್ ಟೂ ಆನ್ಸರ್ ಎ ಬಿ ಕ್ವಾಡ್ ತ್ರೀ ಆನ್ಸರ್ ಎ ಸಿ ಪೇರ್ ಆನ್ಸರ್ ಬಿ ಸಿ ಡಿ ನೌ ಐ ವಾಂಟ್ ಟು ರೈಟ್ ದ ಲಾಸ್ಟ್ ಫೈನಲ್ ಆನ್ಸರ್ ದಟ್ ಇಸ್ ಎಫ್ ಇಸ್ ಈಕ್ವಲ್ಸ್ ಟು AB plus AD plus AC plus BCD. This is the last answer for the fourth problem. Sum of product terms. These are the product terms with the help of summation. Means this is the final minimum SOP expression for the fourth KMAP.